ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೇಳಿಸ್ಕೊಡ್ತಾ ಇದ್ದೀನಿ ನೋಡ್ಬೋದು ನೀವು ಸ್ಕ್ರೀನ್ ಮೇಲೆ ಯಾವ ರೀತಿ ಒಂದು ಸ್ಟೇಟಸ್ ವಿಡಿಯೋ ಬರ್ತಿದೆ ಅಂತ ಸೊ ನ್ಯೂ ಟ್ರೆಂಡಿಂಗ್ ಸ್ಟೈಲಿಶ್ ಎಫೆಕ್ಟ್ ಇದು ಸೊ ಇದನ್ನು ಕ್ರಿಯೇಟ್ ಮಾಡಬೇಕು ಅಂದರೆ ಲಾಟ್ಸ್ ಆಫ್ ಥಿಂಗ್ಸ್ ಅನ್ನೋದು ನಿಮ್ಗೆ ಬೇಕಾಗುತ್ತೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಯಾವ ರೀತಿ ಕ್ರಿಯೇಟ್ ಮಾಡಬೇಕು ಅಂತ ನಾನು ನಿಮಗೆ ಮುಂದೆ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಫ್ರೆಂಡ್ಸ್ ಇಷ್ಟು ದಿವಸಗಳು ನಮ್ಮ ಚಾನಲ್ನಲ್ಲಿ ನೀವು ವಿಡಿಯೋ ನೋಡ್ತಿದ್ರಿ ಆ ಅಲ್ಲ ಇದು ಡಿಫ್ರೆಂಟ್ ಆಗಿರುತ್ತೆ ಇದರ ಕ್ರಿಯೇಷನ್ ಒಂದು ಡಿಫ್ರೆಂಟ್ ಆಗಿರುತ್ತೆ ಅದರಿಂದ ವಿ ನೀವು ವಿಡಿಯೋನ ಎಂಡ್ವರೆಗೂ ನೋಡಿ ಆಮೇಲೆ ಡೌನ್ಲೋಡ್ ಮಾಡ್ಕೊಳ್ಳಿ ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಿ ನಿಮ್ಮ ಫೋಟೋಗಳಿಗೆ ಎಕ್ಸಾಕ್ಟ್ ಇದೇ ಥರ ನೀವು ಕ್ರಿಯೇಟ್ ಮಾಡ್ಕೋಬೋದು ಸೊ ಯಾಕಂದ್ರೆ ನೀವು ಇದಕ್ಕೆ ಮುಂಚೆ ಸಿಂಗಲ್ ವೀಡಿಯೋ ಕೊಡ್ತಿದ್ದೆ ನಾನು ಇದಕ್ಕೆ ಆ ರೀತಿ ಅಲ್ಲ ಇದಕ್ಕೆ ಒಂದು ನಾಲ್ಕೈದು ಲೇಯರ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ ಎಲ್ಲ ನಾಲ್ಕೈದು ಲೇಯರ್ ಲಿಂಕ್ಸು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ ಮುಖಾಂತರ ನೀವು ಕ್ರಿಯೇಟ್ ಮಾಡ್ಕೋಬೋದು ಹಾಗೆ ಆ ಲೇಯರ್ಸ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಸೊ ಮೊದಲಿಗೆ ಏನು ಮಾಡಬೇಕು ಅಂದರೆ ಫಸ್ಟ್ ನೀವು ನಿಮ್ಮೊಂದು ಕೈನ್ ಮಾಸ್ಟ್ರನ್ನ ಓಪನ್ ಮಾಡಬೇಕಾಗುತ್ತೆ ಕೆಲವೊಂದು ರೆಡಿ ಪ್ರಾಡ ಫೋಟೋಗಳನ್ನ ಇಟ್ಕೋಬೇಕಾಗುತ್ತೆ ಸೊ ನೀವು ಹೆಚ್ ಡಿ ಫೋಟೋ ಇರೋಂಥದನ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ಆಮೇಲೆ ನಾನು ಏನು ಮಾಡ್ತೀನಿ ನಿಮಗೆ ಫುಲ್ ಸ್ಕ್ರೀನ್ ಸ್ಟೇಟಸ್ ವಿಡಿಯೋ ಮಾಡೋ ವಿಧಾನ ಇದು ಕೈನ್ ಮಾಸ್ಟರ್ ಬೇಕಾಗುತ್ತೆ ಕೈನ್ ಮಾಸ್ಟ್ರು ಫೋರ್ಟೀನ್ ಫೋರ್ ಪಾಯಿಂಟ್ ಫಿಫ್ಟೀನ್ ಪಾಯಿಂಟ್ ಅಬೋ ವರ್ಷನ್ಗಳು ಯಾವುದೂ ಬಂದಿಲ್ಲ ಈಗಿರೋಂಥ ನಾರ್ಮಲ್ ಕೈನ್ ಮಾಸ್ಟರೇ ನೋಡ್ಬೋದು ಬನ್ನಿ ಈಗ ಈ ಥರದ ಕೈನ್ ಮಾಸ್ಟರ್ ನಮ್ಮ ಹತ್ರ ಇರುವಂಥದ್ದು ಸೊ ಅದರಿಂದ ನಿಮ್ಮ ಹತ್ರ ಕೈನ್ ಮಾಸ್ಟರ್ ಫುಲ್ ವರ್ಷನ್ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲೇ ಕೊಟ್ಟಿರ್ತೀನಿ ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ನಾನು ಕೈನ್ ಮಾಸ್ಟರನ್ನು ಓಪನ್ ಮಾಡಿದ್ದೀನಿ ಪ್ಲಸ್ ಸಿಂಬಲ್ ಫುಲ್ ಸ್ಕ್ರೀನ್ ಬೇಕಾಗಿರೋದ್ರಿಂದ ನೈನ್ ಇಷ್ಟು ಸಿಕ್ಸ್ಟೀನ್ ಆ್ಯಸ್ಪೆಕ್ಟ್ ರೇಷ್ಯೋ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ಇದಕ್ಕೆ ಮುಂಚೆ ಮೀಡಿಯಾದಲ್ಲಿ ನಾವು ಎಮ್ ಟಿ ಲೈರ್ ತೊಗೊಳ್ತಿದ್ವಿ ಇವಾಗ ಹಾಗಲ್ಲ ಮೀಡಿಯಾದಲ್ಲೇ ಡೈರೆಕ್ಟ್ ನಮ್ಮ ಹತ್ರ ಇರೋಂಥ ಫೋಟೋಗಳನ್ನ ಇಲ್ಲಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಾನೇನು ಮಾಡ್ತೀನಿ ಕೆಲವೊಂದು ಫೋಟೋಗಳನ್ನು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವೀಗ ನಂತರ ಕೆಲವೊಂದು ಫೋಟೋಗಳಿದೆ ನನಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಡೈರೆಕ್ಟಾಗಿ ನಾನು ಇಲ್ಲಿಗೆ ಮೀಡಿಯಾದಲ್ಲಿ ಆ್ಯಡ್ ಮಾಡ್ಕೊತೀನಿ ಸೊ ಡೈರೆಕ್ಟ್ ಸಿಂಪಲ್ಲಾಗಿ ನಾನು ಸೆಲೆಕ್ಟ್ ಮಾಡ್ಬಿಟ್ಟು ಏನು ಮಾಡ್ತೀನಿ ಕೆಲವೊಂದು ಫೋಟೋಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ಬೋದು ನೀವೀಗ ಫೋಟೋಗಳು ಆಟೋಮೆಟಿಕ್ಕಾಗಿ ಆ್ಯಡ್ ಆಗಿಬಿಟ್ಟಿದೆ ಇನ್ನೇನಾದ್ರು ನೀವು ಆ್ಯನಿಮೇಷನ್ ಬೇಡ ಬೇರೆ ಏನಾದ್ರು ಮಾಡಬೇಕು ಅಂದರೆ ನೀವು ಕ್ರಾಪ್ ಮುಖಾಂತರ ಮಾಡ್ಕೋಬೋದು ಒಂದು ಸಿಂಗಲ್ ಇಮೇಜ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಕ್ರಾಪ್ ಆಪ್ಷನ್ ಇದೆ ಫಸ್ಟ್ ಒಂದು ನಿಮಗೆ ಎಲ್ಲಿರಬೇಕು ಆ್ಯನಿಮೇಷನ್ ಏನು ಬೇಡ ಅಂದರೆ ಈಕ್ವಲೈಸ್ ಕೊಟ್ಬಿಟ್ರೆ ಆ್ಯನಿಮೇಷನ್ ಏನು ಆಗೋದಿಲ್ಲ ಜಸ್ಟ್ ಈಕ್ವಲೈಸರ್ ಕ್ಯಾನ್ಸಲ್ ಮಾಡ್ತೀನಿ ಸೊ ಸ್ಟಾರ್ಟಿಂಗ್ ಪೋಸಿಷನ್ ಯಾವ ಥರ ಬೇಕು ಇಲ್ಲ ಎಂಡ್ ಪೋಷನ್ ನಿಮ್ಗೆ ಯಾವ ಥರ ಬೇಕು ಜೂಮ್ ಔಟ್ ಆಗಬೇಕಾ ಆ್ಯನಿಮೇಷನ್ ಆಗಬೇಕಾ ಏನು ನೋಡ್ಕೊಳ್ಳಿ ಓಕೆ ಕೊಟ್ಬಿಡಿ ಇನ್ನೂ ಡ್ಯೂರೇಷನ್ ಜಾಸ್ತಿ ಇದೆ ಅಂದರೆ ಈ ರೀತಿ ನೀವು ಇದನ್ನು ಡ್ರ್ಯಾಗ್ ಮಾಡಿಕೊಂಡು ಇಮೇಜ್ನ ಚಿಕ್ಕದು ಮಾಡ್ಕೋಬೋದು ಬೇಗ ಬೇಗ ಸ್ಲೈಡ್ ಆಗಿಬಿಡುತ್ತೆ ಇಮೇಜಸ್ ಅನ್ನೋದು ಸೊ ಈಗ ಎಲ್ಲ ಇಮೇಜಸ್ ನಾನು ಏನು ಮಾಡ್ತೀನಿ ಚಿಕ್ಕದು ಮಾಡ್ತೀನಿ ನೋಡ್ಬೋದು ನೀವೀಗ ಸ್ಟಾರ್ಟಿಂಗಲ್ಲಿ ಜೂಮುನಲ್ಲಿದೆ ಇದನ್ನ ನಾನು ಏನು ಮಾಡ್ತೀನಿ ಸೊ ಜೂಮ್ ಔಟ್ ಮಾಡ್ಕೊತೀನಿ ಇಲ್ಲಿ ಫೇಸ್ಗೆ ಫೋಕಸ್ ಮಾಡ್ತೀನಿ ನೆಕ್ಸ್ಟ್ ಫೋಕಸ್ ಔಟ್ಗೆ ಫುಲ್ ಸ್ಕ್ರೀನ್ ಇದೆ ಈ ರೀತಿ ನಿಮಗೆ ಕೆಲವೊಂದು ಫೋಟೋಗಳು ಅಡ್ಜಸ್ಟ್ಮೆಂಟ್ ಇಲ್ಲದೆ ಇರೋದನ್ನ ನಿಮ್ಗೆ ಹೆಂಗೆ ಬೇಕೋ ಹಂಗೆ ನೀವು ಅಡ್ಜಸ್ಟ್ಮೆಂಟನ್ನು ಮಾಡ್ಕೋಬೋದು ಸೊ ಬೇಗ ಫೋಟೋಸನ್ನು ಚೇಂಜ್ ಆಗಬೇಕು ಅಂದಾಗ ನಾವೇನು ಮಾಡ್ಬೋದು ಚಿಕ್ಕದಾಗಿ ಮಾಡಿಕೊಂಡ್ರೆ ಜಾಸ್ತಿ ಫೋಟೋಗಳನ್ನ ಆ್ಯಡ್ ಮಾಡ್ಕೋಬೋದು ಸೊ ಇಷ್ಟು ಫೋಟೋಗಳು ಆ್ಯಡ್ ಆಗಿದೆ ಇದನ್ನೊಂಚೂರು ಚಿಕ್ಕದು ಮಾಡ್ತೀನಿ ಈಗ ಟ್ರಾನ್ಸೇಷನ್ಸ್ ಮಧ್ಯದಲ್ಲಿ ಇದೆಯಲ್ಲ ಈ ಟ್ರಾನ್ಸೇಷನ್ಗೆ ನಿಮ್ಮ ಹತ್ರ ಕೈನ್ ಮಾಸ್ಟರ್ಗಳಲ್ಲಿ ನಿಮಗೆ ಟ್ರಾನ್ಸೆಕ್ಷನ್ಗಳನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡೋದಿಲ್ಲ ಗೆಟ್ ಮೋರ್ ಅಂತ ಕೊಟ್ಟರೆ ನಿಮ್ಮ ಒಂದು ಸ್ಟೋರ್ಗೆ ಹೋಗುತ್ತೆ ಇಲ್ಲಿ ಟ್ರಾನ್ಸಾಕ್ಷನ್ಗೆ ಆ್ಯಕ್ಷನ್ ಎನ್ ಎಲ್ಲಾಗು ನಿಮ್ಗೆ ಯಾವ ಥರ ಟ್ರಾನ್ಸಾಕ್ಷನ್ಗಳು ಬೇಕು ಅದನ್ನೆಲ್ಲ ಒಂದ್ಸಲ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿಗೆ ಬಂದುಬಿಡುತ್ತೆ ಸೊ ಏನು ಮಾಡ್ತೀನಿ ಸಿಂಪಲಾಗಿ ಯಾವುದೇ ಒಂದು ಟ್ರಾನ್ಸಾಕ್ಷನ್ನ ಆ್ಯಕ್ಟಿವೇಟ್ ಮಾಡ್ಕೊತೀನಿ ಸೊ ಈ ಥರ ಟ್ರಾನ್ಸಾಕ್ಷನ್ ಇದಕ್ಕೆ ಬರುತ್ತೆ ಸೊ ಆ ರೀತಿ ಪ್ರತಿ ಒಂದಕ್ಕೂ ನೀವು ಯಾವ ಟ್ರಾನ್ಸಾಕ್ಷನ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀರೋ ಅಷ್ಟು ಟ್ರಾನ್ಸಾಕ್ಷನ್ಗಳು ಇಲ್ಲಿಗೆ ಆ್ಯಡ್ ಆಗಿಬಿಡುತ್ತೆ ಸಿಂಪಲ್ ಆಗಿ ಪ್ರತಿ ಒಂದಕ್ಕೂ ಇದೇ ರೀತಿ ಟ್ರಾನ್ಸಾಕ್ಷನ್ಗಳನ್ನು ನೀವು ಮಾಡ್ಕೋಬೇಕಾಗುತ್ತೆ ಸೊ ಫ್ರೆಂಡ್ಸ್ ನೋಡ್ಬೋದು ಈಗ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಅಪ್ಲೈ ಮಾಡಿದ್ದೀವಿ ಒಂದು ಇಮೇಜ್ ಆದಮೇಲೆ ಇನ್ನೊಂದು ಇಮೇಜ್ಗೆ ಟ್ರಾನ್ಸಾಕ್ಷನ್ ಯಾವ ಥರ ಬರುತ್ತೆ ಅಂತ ಈ ರೀತಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಆದಮೇಲೆ ನೀವು ಜಸ್ಟ್ ಇದನ್ನೇನು ಮಾಡಬಾರ್ದು ಎಕ್ಸ್ಪೋರ್ಟ್ ಮಾಡ್ಕೋಬೇಕು ಸೊ ಬ್ಯಾಕ್ ಬರ್ತೀನಿ ಪ್ರಾಜೆಕ್ಟ್ ಸೆಲೆಕ್ಟ್ ಮಾಡ್ಕೊತೀನಿ ಶೇರ್ ಇಲ್ಲಿ ನಾನು ಏನು ಮಾಡ್ತೀನಿ ಎಚ್ ಡಿ ಸೆವೆನ್ ಟ್ವೆಂಟಿ ಫಿ ತರ್ಟಿ ಫ್ರೇಮ್ಸ್ ಇಟ್ಕೊತೀನಿ ಇಲ್ಲಿ ಮಿಡಿಲ್ ಇಟ್ಕೊತೀನಿ ಸೊ ಬಿಟ್ರೇಟ್ ಮಜಕ್ಕೆ ಇದ್ದರೆ ಸಾಕು ನಮಗೆ ಚೆನ್ನಾಗಿ ಕಾಣಿಸುತ್ತೆ ಎಕ್ಸ್ಪೋರ್ಟ್ ಕೊಡ್ತೀನಿ ಈಗ ಈ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊತೀನಿ ಸೊ ಈಗ ವೀಡಿಯೋನೊಂದು ಎಕ್ಸ್ಪೋರ್ಟ್ ಆಗಿದೆ ಮತ್ತೆ ಬ್ಯಾಗ್ ಬರ್ತೀನಿ ಬ್ಯಾಗ್ ಬಂದ್ಬಿಡ್ತೀನಿ ಪ್ಲಸ್ ಸಿಂಬಲ್ ಈಗ ಮತ್ತೆ ನ್ಯೂ ಪ್ರಾಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ ಮೀಡಿಯಾ ಇದೆಯಲ್ಲ ಇಲ್ಲಿ ನಾವು ಇವಾಗ ಎಕ್ಸ್ಪೋರ್ಟ್ ಮಾಡ್ಕೊಂಡಂಥ ಪ್ರಾಜೆಕ್ಟ್ನ ಇಲ್ಲಿ ತೊಗೊಳ್ಬೇಕಾಗುತ್ತೆ ಸೊ ನಾವೀಗ ಜಸ್ಟ್ ಈ ಇಮೇಜ್ ಸ್ಲೈಡ್ ಶೋನ ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ವಿ ಅಲ್ವಾ ಸೊ ನಾನೇನು ಮಾಡ್ತೀನಿ ಈಗ ನಾವು ಎಕ್ಸ್ಪೋರ್ಟ್ ಮಾಡಿದಂಥ ಪ್ರಾಜೆಕ್ಟ್ ಇದು ಇದ್ರ ಮೇಲೆ ನಾನೇನು ಮಾಡ್ತೀನಿ ಲೇಯರ್ ಎಕ್ಸ್ ಬೇಸಿಕ್ ಗೆಸ್ಯರ್ ಬ್ಲರ್ ಸೊ ಗೆಸ್ ಬ್ಲರ್ ಚಿಕ್ಕದಾಗಿರುತ್ತೆ ನಾನು ದೊಡ್ಡದಾಗಿ ಮಾಡಿ ತೋರಿಸ್ತೀನಿ ಇಲ್ಲಿ ಇದನ್ನು ಫುಲ್ ಸ್ಕ್ರೀನ್ಗೆ ಆಗಂಗೆ ಮಾಡ್ಕೊಳ್ಳಿ ಸೊ ಫುಲ್ ಟೋಟಲ್ ಸೊ ಬಿಗ್ ಮಾಡ್ಕೊಳ್ಳಿ ಸೊ ಫುಲ್ ಬ್ಲರಾಗಿದೆ ಸೆಟ್ಟಿಂಗ್ಸ್ಗೆ ಹೋಗಿ ಇದನ್ನು ಫುಲ್ ಟೋಟಲ್ ಬ್ಲರ್ ಮಾಡಿ ಸೊ ಈಗ ಟೋಟಲ್ ಬ್ಲರ್ ಆಗಿದೆ ಸೊ ಚಿಕ್ಕದು ಪ್ರಾಜೆಕ್ಟ್ ಚಿಕ್ಕದು ಮಾಡಿಬಿಟ್ಟು ನಿಮಗೆ ನೀಟಾಗಿ ಕಾಣಿಸಂಗೆ ಮಾಡ್ತೀನಿ ನಾನು ಸೊ ಇದನ್ನು ಲೇಯರ್ನ ಈ ಲೇಯರ್ ಎಲ್ಲಿವರೆಗಿದೆಯೋ ಎಂಡ್ವರೆಗೂ ಹಾಕೊಳ್ತೀನಿ ನಾನು ಸೊ ಈಗ ಬ್ಲರ್ ಅನ್ನೋದು ಎಂಡ್ವರೆಗೂ ಬಂದಿದೆ ಅಲ್ವಾ ಸೊ ಓಕೆ ಫೈನ್ ಈಗ ನಾನು ಏನು ಮಾಡ್ತೀನಿ ಮೇಯ್ನ್ ಲೇಯರ್ ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಕಲರ್ ಫಿಲ್ಟರ್ಸ್ ಅಂತ ಒಂದಿದೆ ಸೊ ಕಲರ್ ಫಿಲ್ಟರ್ಸ್ಗೆ ಬರ್ತೀನಿ ಇಲ್ಲಿ ನೋಡ್ಬೋದು ನೀವೀಗ ಒಂದು ನೀಲಿ ಕಲರ್ ಇದೆ ಇದನ್ನ ಸೆಲೆಕ್ಟ್ ಮಾಡ್ಕೊತೀನಿ ಇಲ್ಲಿ ರೆಡ್ಡಿಶ್ ಇದೆ ರೆಡ್ಡಿಶ್ ಮೇಲೆ ನೀಲಿ ಕಲರ್ ಇದೆ ಆ ನೀಲಿ ಕಲರ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಎಫೆಕ್ಟನ್ನ ಅದಕ್ಕೆ ಕೊಟ್ಟಿದ್ದೀನಿ ಸೊ ನಿಮಗೆ ದೊಡ್ಡದಾಗಿದ್ರೆ ನೀಟಾಗಿ ಕಾಣಿಸುತ್ತೆ ಅಂತ ಈ ದೊಡ್ಡ ಸ್ಕ್ರೀನಲ್ಲಿ ಮಾಡ್ತೀನಿ ಸೊ ಈಗ ಮತ್ತೆ ಲೇಯರ್ಗೆ ಬರ್ತೀನಿ ಇದನ್ನು ಈ ಗೆಸರ್ ಬ್ಲರ್ ಇದೆಯಲ್ಲ ಮತ್ತು ಇದನ್ನು ನಾನು ಏನು ಮಾಡ್ತೀನಿ ಡೂಪ್ಲಿಕೇಟ್ ಮಾಡ್ತೀನಿ ಅಂದರೆ ಇನ್ನೂ ಜಾಸ್ತಿ ಬ್ಲರ್ ಆಗುತ್ತೆ ಮೋರ್ ಬ್ಲರ್ನೆಸ್ ಬಂತು ಮೋರು ಬ್ಲರ್ ಲೇಯರ್ಸ್ ಎರಡಾಗಿರೋದ್ರೆ ಜಾಸ್ತಿ ಬ್ಲರ್ನೆಸ್ ಬಂದಿದೆ ಈಗ ಮತ್ತೆ ಲೇಯರ್ ಮತ್ತು ಮೀಡಿಯಾ ಇಲ್ಲಿ ಎಫೆಕ್ಟ್ ಹಾಕಬೇಕಾಗುತ್ತೆ ನಾವು ಒಂಥರ ಏನೋ ಪಾರ್ಟಿಕಲ್ ಫಾಲಿಂಗ್ ಒಂದು ಎಫೆಕ್ಟ್ ಇರುತ್ತೆ ಆ ಎಫೆಕ್ಟ್ ವೀಡಿಯೋನ ನಾನು ನೀವು ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ ಇದರಲ್ಲೆಲ್ಲ ನಾನು ಕೊಡ್ತಿರೋಂಥ ಎಫೆಕ್ಟ್ಸ್ ಏನೇ ಇರ್ಬೋದು ಎಲ್ಲ ನಿಮಗೆ ಆ ಒಂದು ವೆಬ್ಸೈಟಲ್ಲಿರುತ್ತೆ ಅದನ್ನ ಯಾವ ಥರ ಡೌನ್ಲೋಡ್ ಮಾಡ್ಕೊಳ್ಳುವಂತ ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ ಸೊ ನೋಡ್ಬೋದು ನೀವೀಗ ನಮಗೆ ಪಾರ್ಟಿಕಲ್ಸ್ ಅನ್ನೋದು ಈ ಥರ ಇರುತ್ತೆ ಇನ್ನು ಫುಲ್ ಸ್ಕ್ರೀನ್ ಆಗೋ ಥರ ಮಾಡ್ಕೊತೀನಿ ಇಲ್ಲಿ ಬ್ಲೆಂಡಿಂಗ್ ಬರ್ತೀನಿ ಸೊ ಸ್ಕ್ರೀನ್ ಕೊಡ್ತೀನಿ ಈಗ ಪಾರ್ಟಿಕಲ್ ಎಫೆಕ್ಟ್ ಅನ್ನೋದು ನಮಗೆ ಅಪ್ಲೈ ಆಗಿದೆ ಸೊ ನಾವೇನು ಮಾಡಬೇಕು ಪಾರ್ಟಿಕಲ್ ಎಫೆಕ್ಟ್ ಇದೆ ಅಲ್ಲಿವರೆಗೆ ಕಟ್ ಮಾಡ್ಕೊಳ್ತೀನಿ ಈಗ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರ್ತೀನಿ ಸೊ ಮತ್ತು ಲೇಯರ್ಗೆ ಬರ್ತೀನಿ ಮತ್ತು ಮೀಡಿಯಾ ಇಲ್ಲಿ ನಾವೇನು ಮಾಡಬೇಕು ಎಕ್ಸ್ಪೋರ್ಟ್ ಮಾಡ್ಕೊಂಡಲ್ಲ ಒಂದು ಫೋಟೋಗಳ ಇಮೇಜ್ ಟ್ರಾನ್ಸಿಷನ್ದು ಅದನ್ನು ನಾನಿಲ್ಲಿ ಸೆಟ್ ಮಾಡ್ತೀನಿ ಸ್ವಲ್ಪ ನಮಗೆ ಸ್ಕ್ರೀನ್ ಹೆಂಗ್ ಹಾಗೆ ಅಡ್ಜಸ್ಟ್ ಮಾಡ್ತೀನಿ ಈಗ ಒಂದು ಸ್ವಲ್ಪ ನೇಮಲ್ಲಿ ಅಡ್ಜಸ್ಟ್ ಆಗಿದೆ ಈಗ ನಾವೇನು ಮಾಡಬೇಕು ಈ ಇಮೇಜ್ ಮೇಲೆ ಒಂದು ಫೋನ್ ಸಿಂಬಲ್ ಅನ್ನು ಹಾಕ್ಬೇಕಾಗುತ್ತೆ ಅದಕ್ಕಾಗಿ ಮತ್ತೆ ಮಾಡ್ತೀನಿ ಮತ್ತೆ ಮೀಡಿಯಾ ಮತ್ತೆ ನಾನು ಮಾಡ್ತೀನಿ ಆ ಫೋನ್ ಸಿಂಬನ್ನು ಇಲ್ಲಿಗೆ ತಗೊಂಡು ಬರ್ತೀನಿ ನಾನು ಸೊ ನೋಡ್ಬೋದು ಇವೀಗ ಆ ವೀಡಿಯೋ ಲೇಯರ್ಗೆ ತಗಂಗ ನಾವು ದೊಡ್ಡದು ಚಿಕ್ಕದು ಹೆಂಗ್ ಥರ ಮಾಡ್ಕೋಬೋದು ನಾನು ಮಾಡ್ತೀನಿ ಸ್ವಲ್ಪ ಚಿಕ್ಕದು ಮಾಡ್ತೀನಿ ಈ ಇಮೇ ಫೋಟೋ ಫ್ರೇಮ್ ಇದೆಯಲ್ಲ ಮೊಬೈಲ್ ಫ್ರೇಮು ಇದಕ್ಕೆ ತಕ್ಕನಂಗೆ ಆ ವಿಡಿಯೋನ ಮಾಡಬೇಕು ಕ್ರಾಪ್ ಮಾಡ್ಕೋಬೇಕು ಸೊ ನೋಡ್ಬೋದು ಈಗ ಈ ಮೊಬೈಲ್ ಫ್ರೇಮ್ಗೆ ಆ ಇಮೇಜ್ ಅನ್ನೋದು ಪರ್ಫೆಕ್ಟಾಗಿ ಕೂತಿದೆ ಮತ್ತು ಇದ್ರ ಮೇಲೆ ಇನ್ನೊಂದು ಲೇಯರ್ ಹಾಕ್ಬೇಕಾಗುತ್ತೆ ಮತ್ತೆ ಲೇಯರ್ಗೆ ಬರ್ತೀನಿ ಮತ್ತೆ ಮೀಡಿಯಾದಲ್ಲಿ ನಾನು ಅದನ್ನು ಏನು ಮಾಡಿದ್ದೀನಿ ಆ್ಯಡ್ ಮಾಡಿ ಇಟ್ಕೊಂಡಿದ್ದೀನಿ ಆ ಲೇಯರ್ ನಾನು ಇಲ್ಲಿಗೆ ತಗೊಬಂದು ಆ್ಯಡ್ ಮಾಡ್ತೀನಿ ನಾನು ಸೊ ಇದೊಂದು ಲೇಯರ್ ಇದು ಇದನ್ನು ನಾನು ಮಾಡ್ತೀನಿ ಫುಲ್ ಸ್ಕ್ರೀನ್ ಇದನ್ನ ನಾನು ಮಾಡ್ತೀನಿ ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಕೊಟ್ಕೊತೀನಿ ಈಗ ಈ ವಿಡಿಯೋ ಲೇಯರ್ ಎಫೆಕ್ಟ್ ಅನ್ನೋದು ಆ್ಯಡ್ ಆಗಿದೆ ಇದಕ್ಕೆ ಇನ್ನೊಂದು ಫೈನಲ್ ಎಫೆಕ್ಟ್ ಇದೆ ಆ ಎಫೆಕ್ಟ್ನ ಇಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಅದು ಇಮೇಜ್ ರೂಪದಲ್ಲಿ ಇರುತ್ತೆ ಸ ಮತ್ತೆ ಮೀಡಿಯಾ ಸೊ ನೋಡ್ಬೋದು ಈಗ ಇದರಲ್ಲಿ ಏನೇನು ಬರುತ್ತೆ ನಮಗೆ ಒಂದು ಫ್ಲವರು ಒಂದು ಹಾರ್ಟು ಒಂದು ಟೆಕ್ಸ್ಟು ಈ ಒಂದು ಟೆಕ್ಸ್ಟ್ ಅನ್ನೋದು ಬಂದಿದೆ ಇದಕ್ಕೆ ಇನ್ನೊಂದು ವೀಡಿಯೋ ಲೇಯರ್ ಕೊಡಬೇಕಾಗುತ್ತೆ ಫೈರಿಂಗ್ ವೀಡಿಯೋ ಸೊ ಮತ್ತೆ ಲೇಯರ್ ಮತ್ತೆ ಮೀಡಿಯಾ ನಾನು ಏನು ಮಾಡ್ತೀನಿ ಆ ಫೈರಿಂಗ್ ವೀಡಿಯೋನ ನಾವಿಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ನಮಗೆ ಚಿಕ್ಕ ಸೈಜ್ ಬೇಕಾದ್ರೆ ಚಿಕ್ಕ ಸೈಜು ದೊಡ್ಡ ಸೈಜ್ ಬೇಕಾದ್ರೆ ದೊಡ್ಡ ಸೈಜು ಈ ಇದಕ್ಕೆ ನಾನು ಏನು ಮಾಡ್ತೀನಿ ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಓಕೆ ಮಾಡ್ಕೊತೀನಿ ಸೊ ಈಗ ನೋಡ್ಬೋದು ನೀವು ಈಗ ಎಲ್ಲನೂ ಸೆಟ್ ಆಗಿದೆ ಈಗ ಟೋಟಲ್ ನಮ್ಮ ಇಮೇಜ್ಗಳೇನಿದ್ವು ಅದನ್ನೆಲ್ಲನೂ ಲಾಸ್ಟ್ವರೆಗೂ ಡ್ರ್ಯಾಗ್ ಮಾಡ್ಕೊತೀನಿ ಪ್ರತಿಯೊಂದು ಇಮೇಜು ಯಾಕಂದರೆ ನಮಗೆ ಚಿಕ್ಕದಾಗಿ ಬಂದಿರುತ್ತೆ ಅದರಿಂದ ನಾನು ಏನು ಮಾಡ್ತೀನಿ ಪ್ರತಿಯೊಂದು ಲೇಯರ್ ಪರ್ಫೆಕ್ಟಾಗಿ ಎಂಡ್ವರೆಗೂ ಬರೋ ಥರ ಆ್ಯಡ್ ಮಾಡ್ಕೊತೀನಿ ಸೊ ಈಗ ಪ್ಲೇ ಮಾಡಿ ತೋರಿಸ್ತೀನಿ ನಮಗೆ ಎಫೆಕ್ಟ್ ಅನ್ನೋದು ಯಾವ ಥರ ಬರುತ್ತೆ ಅಂತ ಸೊ ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಬ್ಯೂಟಿಫುಲ್ಲಾಗಿ ಬಂದಿದೆ ಈ ರೀತಿ ನೀವು ನಿಮ್ಮ ಒಂದು ಓನ್ ಇಮೇಜಸ್ಗೆ ಈ ಥರ ಬ್ಯೂಟಿಫುಲ್ಲಾಗಿ ಒಂದು ಆ್ಯನಿಮೇಷನ್ ಎಫೆಕ್ಟನ್ನು ಕ್ರಿಯೇಟ್ ಮಾಡಿ ಸ್ಟೇಟಸ್ಗಳಲ್ಲಿ ಅಪ್ಲೋಡ್ ಮಾಡ್ಬೋದು ಫ್ರೆಂಡ್ಸ್ ಸಿಂಪಲ್ ಇದನ್ನು ನಾನು ಏನು ಮಾಡ್ತೀನಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದು ಅಷ್ಟೇ ಪ್ರಾಜೆಕ್ಟ್ ಶೇರ್ ಇಲ್ಲಿ ಎಕ್ಸ್ಪೋರ್ಟ್ ಕೊಡ್ತೀನಿ ಇಷ್ಟು ಸಿಂಪಲ್ಲಾಗಿ ಎಕ್ಸ್ಪೋರ್ಟ್ ಅನ್ನೋದು ಆಗ್ಬಿಡುತ್ತೆ ಎಕ್ಸ್ಪೋರ್ಟ್ ಆದಮೇಲೆ ನಾವು ಇದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಟೋಟಲ್ ಮೆಟೀರಿಯಲ್ಸ್ ನಮಗೆ ಎಲ್ಲಿ ಸಿಗುತ್ತೆ ಎಲ್ಲ ಇನ್ಫಾರ್ಮೇಷನ್ನ ನಾನು ಹಿಂಗೆ ತಿಳಿಸ್ಕೊಡ್ತೀನಿ ಈಗ ಫ್ರೆಂಡ್ಸ್ ನಾನೀಗ ಒಂದು ಗೂಗಲ್ನಲ್ಲಿ ಟೆಕ್ನೋ ಕನ್ನಡ ಅಂತ ಸರ್ಚ್ ಮಾಡ್ತೀನಿ ಅದೊಂದು ವೆಬ್ಸೈಟು ಆ ವೆಬ್ಸೈಟ್ನಲ್ಲಿ ಟೆಕ್ನೋ ಕನ್ನಡ ಅಂತ ಡಾಟ್ ಕಾಮ್ ಅದು ಟೆಕ್ನೋ ಕನ್ನಡ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿ ಆ ಲಿಂಕನ್ನು ಕ್ಲಿಕ್ ಮಾಡಿ ಇಲ್ಲಿ ಟೆಕ್ನೋ ಕನ್ನಡ ಅಂತ ಇದೆಯಲ್ಲ ಈ ಲಿಂಕನ್ನು ಕ್ಲಿಕ್ ಮಾಡ್ತೀನಿ ಅದು ಫುಲ್ ಪೇಜ್ ಲೋಡಾಗಿ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕಾಗುತ್ತೆ ನಾನು ಸ್ವಲ್ಪ ಸಮಯ ಅನ್ನೋದು ವೆಯ್ಟ್ ಮಾಡ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ನೀವೀಗ ಇಮೇಜ್ ಏನದು ನಮಗೆ ವೆಬ್ಸೈಟಲ್ಲಿ ಲೋಡ್ ಆಗಿದೆ ಇಲ್ಲಿ ಒಂದು ಮೈನಸ್ ಸಿಂಬಲ್ ಇದೆ ಇಲ್ಲಿ ಇದನ್ನು ಕ್ಲಿಕ್ ಮಾಡ್ತೀನಿ ಇಲ್ಲಿ ಕ್ಯಾಟಗರೀಸ್ ಬರುತ್ತೆ ಕೈನ್ ಮಾಸ್ಟರ್ ರೆಡಿ ವೀಡಿಯೋಸ್ ಸ್ಟೇಟಸ್ ವೀಡಿಯೋಸ್ ಅಂತ ಇದೆಯಲ್ಲ ಈ ಕೈನ್ ಮಾಸ್ಟರ್ ರೆಡಿ ವೀಡಿಯೋಸನ್ನು ಒಂದು ಸಲ ಕ್ಲಿಕ್ ಮಾಡ್ತೀನಿ ನಾನು ಈ ಕೈನ್ ಮಾಸ್ಟರ್ ರೆಡಿ ವೀಡಿಯೋಸ್ ಕ್ಲಿಕ್ ಮಾಡಿದಾಗೆ ಮತ್ತೆ ಪೇಜ್ ಅನ್ನೋದು ಡೈರೆಕ್ಟಾಗಿ ರೀಡೈರೆಕ್ಟ್ ಆಗುತ್ತೆ ಇಲ್ಲಿ ನೋಡ್ಬೋದು ನೀವೀಗ ನಾವು ಇಲ್ಲಿ ನೋಡಿದಂಥ ಒಂದು ಆರ್ಟಿಕಲ್ ಇದು ಮತ್ತು ಇದನ್ನು ಒಂದು ಸಲ ಕ್ಲಿಕ್ ಮಾಡ್ತೀನಿ ಇದನ್ನು ಕ್ಲಿಕ್ ಮಾಡಿದ್ರೆ ಫುಲ್ ಆರ್ಟಿಕಲ್ ಅಂತ ನಮಗೆ ಲೋಡ್ ಆಗುತ್ತೆ ಸೊ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಪೇಜ್ ಲೋಡ್ ಆಗೋಕ್ಕೆ ಸಮಯ ತೊಗೊಳುತ್ತೆ ಮಿನಿಮೊಂದು ಟ್ವೆಂಟಿ ಟು ಥರ್ಟಿ ಸೆಕೆಂಡ್ಸ್ ವೆಯ್ಟ್ ಮಾಡಬೇಕಾಗುತ್ತೆ ನೀವು ಸೊ ನಾನೇನು ಮಾಡ್ತೀನಿ ಸ್ಕ್ರೋಲ್ ಮಾಡಿಕೊಂಡು ಕೆಳಗೆ ಬರ್ತೀನಿ ಸೊ ಇಲ್ಲಿ ಕೆಲವೊಂದು ಆಪ್ಷನ್ಗಳೆಲ್ಲ ಇರುತ್ತೆ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಏನೇನು ಕ್ಲಿಕ್ ಮಾಡಬೇಕು ಎಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ಲಾಸ್ಟಿಗೆ ಫೈನಲಾಗಿ ಬಂದರೆ ಫೈರಿಂಗ್ ವೀಡಿಯೋ ಅಂತ ಇದೆ ಆ ಫೈರಿಂಗ್ ವಿಡಿಯೋ ನಾವು ಕೂರಿಸೋದಲ್ಲ ಹೂವು ಹತ್ರ ಅದೊಂದು ಕೂರಿಸ್ಬೇಕಾಗುತ್ತೆ ಲೈಟ್ ಓವರ್ಲೆ ರೆಡ್ ಬ್ಲೂ ಇಂಥ ಒಂಥರ ಎಫೆಕ್ಟ್ ಕೊಟ್ವಲ್ಲ ಅದು ಬೇಕಾಗುತ್ತೆ ಪಾರ್ಟಿಕಲ್ ಫಾಲಿಂಗ್ ಕೊಟ್ವ ಅದು ಬೇಕಾಗುತ್ತೆ ಮೊಬೈಲ್ ಫ್ರೇಮ್ ಎಡ್ಜು ಅಂತ ಒಂದಿತ್ತಲ್ಲ ಅದು ಬೇಕಾಗುತ್ತೆ ಟೆಕ್ಸ್ಟು ಫ್ಲವರು ಹಾರ್ಟ್ ಇಮೇಜ್ ಇತ್ತಲ್ಲ ಅದೊಂದು ಬೇಕಾಗುತ್ತೆ ಇಷ್ಟು ಐದು ತಿಂಗ್ಸ್ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಇನ್ನು ಕ್ಲಿಕ್ ಮಾಡಿದ್ರೆ ಮೀಡಿಯಾ ಫೈರ್ಗೆ ಹೋಗುತ್ತೆ ಅಲ್ಲಿ ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಡೌನ್ಲೋಡ್ ಆಗುತ್ತೆ ಈ ಐದುನು ಡೌನ್ಲೋಡ್ ಆದಮೇಲೆ ನೀವು ವಿಡಿಯೋ ಮಾಡೋಕ್ಕೆ ಶುರು ಮಾಡಿ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಮತ್ತೆ ಮತ್ತೆ ವೀಡಿಯೋ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಫ್ರೆಂಡ್ಸ್ ವೀಡಿಯೋ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ